ನಮಸ್ಕಾರ, ಸ್ಪೈಸ್ ಬಾಕ್ಸ್ನಲ್ಲಿ ನಿಮಗೆ ಸ್ವಾಗತ. ಇಂದಿನ ನಮ್ಮ ರೆಸಿಪಿ ತೊಂಡ್ಲಿ ಭಾತ್. ಈ ರೆಸಿಪಿಗೆ ಒಂದು ವಿಶೇಷ ಮಸಾಲೆ ಮಾಡಿದ್ದೇವೆ. ಇದರಲ್ಲಿ ನಾನು ದಾಲ್ಚಿನಿ, ಲವಂಗ್, ಧನಿಯಾ ಪುಡಿ, ಜೀರಿಗೆ, ಶಾಹಿ ಜೀರಿಗೆ, ಉಪ್ಪು ಮತ್ತು ಕೊಬ್ಬರಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಮತ್ತು ಮಸಾಲೆ ರೆಡಿ ಮಾಡಿದ್ದೇವೆ. ಎಲ್ಲಕ್ಕಿಂತ ಮೊದಲು ನಾವು ಗ್ಯಾಸ್ ಆನ್ ಮಾಡೋಣ. ಇದಕ್ಕೆ ಆಯಿಲ್ ಹಾಕಬೇಕು, ಎಣ್ಣೆ ಬಿಸಿ ಆಗೋ ತನಕ ನೀವು ಸ್ವಲ್ಪ ವೇಟ್ ಮಾಡಿ. ಎಣ್ಣೆ ಬಿಸಿ ಆಗಿದೆ, ಇದಕ್ಕೆ ಈಗ ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಶಾಹಿ ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಖಡ ಮಸಾಲೆ, ದಾಲ್ಚಿನಿ ಮತ್ತು ಹಿಂಗು ಇದೆ ಇದರಲ್ಲಿ, ಹಸಿರು ಮೆಣಸಿನಕಾಯಿ ಇದೆ, ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು, ಕರಿಬೇವಿನ ಸೊಪ್ಪು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ತೊಂಡೆಕಾಯಿ ಹಾಕೋಣ. ಚೆನ್ನಾಗಿ ಬೇಯಿಸಿ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆ. ತೊಂಡೆಕಾಯನ್ನು ಸ್ವಲ್ಪ ಬೇಯಿಸಬೇಕು, ಸಾಧಾರಣ 2 ನಿಮಿಷಕ್ಕಾಗಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ರೈಸ್ ಹಾಕಬೇಕು. ಚೆನ್ನಾಗಿ ಇದನ್ನು ಹುರಿಯಿರಿ. ಇದಕ್ಕೀಗ ನೀರು ಹಾಕೋಣ, ಸಾಧಾರಣ 1.5 ಅಷ್ಟು. ಈಗ ಇದಕ್ಕೆ ಕೊಬ್ಬರಿ ಹಾಕೋಣ. ಮುಂಚೆ ರೆಡಿ ಮಾಡಿರುವ ಮಸಾಲೆ ಸ್ವಲ್ಪ ಮತ್ತೆ ತುಪ್ಪ. ಈ ರೈಸನ್ನು ಅಬ್ಸಾರ್ಪ್ಷನ್ ಮೆಥಡ್ನಲ್ಲಿ ಕುಕ್ ಮಾಡುತ್ತೇನೆ. ಇದರಲ್ಲಿ ಸಾಧಾರಣ 3 ನಿಮಿಷ ಬೇಯಿಸೋಣ. ನಂತರ ಮುಚ್ಚುಳ ಮುಚ್ಚಿ 8 ನಿಮಿಷ ಸಿಮರ್ ಮಾಡೋಣ. ಇದರ ನಂತರ 12 ನಿಮಿಷ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ಟೀಮ್ನಲ್ಲಿ ಕುಕ್ ಮಾಡೋಣ, ಮತ್ತೆ ಸರ್ವ್ ಮಾಡೋಣ. ಸೊ 3 ನಿಮಿಷ ನಾವು ನೋಡೋಣ. 3 ನಿಮಿಷ ಆಗಿದೆ. ನಂತರ ಮುಚ್ಚುಳ ಮುಚ್ಚಿ 8 ನಿಮಿಷ ನೀವಿದನ್ನು ಸಿಮರ್ ಟೆಂಪರೇಚರ್ನಲ್ಲಿ ಬೇಯಿಸಿ ಅಷ್ಟೊತ್ತನಕ ವೇಟ್ ಮಾಡಿ. ತೊಂಡ್ಲಿ ಬಾತ್ನ 8 ನಿಮಿಷ ಸಿಮರಿಂಗ್ ಆಗಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡೋಣ, ಮತ್ತೆ 12 ನಿಮಿಷ ಇದನ್ನು ನೀವು ಸ್ಟೀಮ್ನಲ್ಲಿ ಕುಕ್ ಮಾಡಿ, ಮತ್ತೆ ಅದರ ನಂತರ ಸರ್ವ್ ಮಾಡೋಣ ತೊಂಡ್ಲಿ ಬಾತ್. ತೊಂಡ್ಲಿ ಬಾತ್ನ 12 ನಿಮಿಷ ಆಗಿದೆ. ಈಗ ಇದರ ಮುಚ್ಚುಳವನ್ನು ತೆಗೆಯೋಣ. ಹಾ, ಒಳ್ಳೆ ಗಮ ಗಮ, ಚೆನ್ನಾಗಿದೆ. ನಾವೀಗ ಇದನ್ನು ಸರ್ವ್ ಮಾಡೋಣ. ತಯಾರಾಗಿದೆ ತೊಂಡ್ಲಿ ಬಾತ್. ಹ್ಯಾಪಿ ಕುಕಿಂಗ್.